ಆತ್ಮೀಯ ಸ್ನೇಹಿತರಿಗೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಸ್ಎಸ್ಎಲ್ಸಿ ಸೈನ್ಸ್ ಇಂಗ್ಲೀಷ್ ಮೀಡಿಯಂ ವಿಜ್ಞಾನ ಸರಣಿಯನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊದಲನೇ ಭಾಗವಾಗಿ ಚಾಪ್ಟರ್ ಫಸ್ಟ್, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಈ ವಿಡಿಯೋದಲ್ಲಿ ನಾವು ಕೆಮಿಕಲ್ ಚೇಂಜ್ ಅಂದ್ರೇನು, ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೇನು ಅನ್ನೋದನ್ನು ಆ್ಯಕ್ಟಿವಿಟಿ ಮೂಲಕ ಥ್ರೂ ಡೈಲಿ ಲೈಫ್ ಎಕ್ಸಾಂಪಲ್ಗಳ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಹಾಗೆ ಇದರ ಬಗ್ಗೆ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕೆಲವು ಡೈಲಿ ಲೈಫ್ ಸಿಚುವೇಶನ್ ಎಕ್ಸಾಂಪಲ್ ತಗೊಂಡು ಕೆಮಿಕಲ್ ಚೇಂಜ್ ಅಂದ್ರೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್, ಮಿಲ್ಕ್ ಈಸ್ ಲೆಫ್ಟ್ ಅಟ್ ರೂಮ್ ಟೆಂಪ್ರೇಚರ್ ಡ್ಯೂರಿಂಗ್ ಸಮ್ಮರ್ಸ್. ಸಮ್ಮರಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಈ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಬ್ಯಾಕ್ಟೀರಿಯಾಗಳು ಆ್ಯಕ್ಟಿವ್ ಆಗಿರ್ತವೆ. ಮಿಲ್ಕಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾ ಮಿಲ್ಕಲ್ಲಿರ್ತಕ್ಕಂಥ ಲ್ಯಾಕ್ಟೋಸನ್ನು ಎನರ್ಜಿ ಪಡ್ಕೊಳ್ಳೋದಕ್ಕೆ ಬಳಕೆ ಮಾಡ್ಕೊಳ್ಳುತ್ತೆ. ಬಳಕೆ ಮಾಡಿಕೊಂಡು ಅದನ್ನು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಪರಿವರ್ತನೆ ಮಾಡುತ್ತದೆ, ಅದು ಬೈ ಪ್ರಾಡಕ್ಟ್ ಆಗಿ. ಈ ಲ್ಯಾಕ್ಟಿಕ್ ಆ್ಯಸಿಡ್ ಅದು ಮಿಲ್ಕನ್ನು ಟೇಸ್ಟ್ ಸೋರ್, ಹುಳಿ ರುಚಿ ಬರೋ ಹಾಗೆ ಮಾಡುತ್ತೆ. ಇದು ಒಂದು ಕೆಮಿಕಲ್ ಚೇಂಜ್, ಏಕೆಂದರೆ ಇಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗಿದೆ. ಸೆಕೆಂಡ್ ಎಕ್ಸಾಂಪಲ್, ಆ್ಯನ್ ಐರನ್ ತವಾ ಪ್ಯಾನ್ ನೈಲ್ ಈಸ್ ಲೆಫ್ಟ್ ಎಕ್ಸ್ಪೋಸ್ ಟು ಹ್ಯೂಮಿಡ್ ಅಟ್ಮಾಸ್ಫಿಯರ್. ನಾವು ಐರನ್ ಐಟಮ್ಗಳನ್ನು ಹ್ಯೂಮಿಡ್ ಅಟ್ಮಾಸ್ಫಿಯರಲ್ಲಿ ಎಕ್ಸ್ಪೋಸ್ ಮಾಡಿದಾಗ ರೆಡ್ಡಿಶ್ ಬ್ರೌನ್ ಕೋಟಿಂಗ್ ಅದರ ಮೇಲೆ ಉಂಟಾಗುತ್ತದೆ. ಇದಕ್ಕೆ ರೀಸನ್ ಏನಂದರೆ ಅಲ್ಲಿ ಆಕ್ಸಿಡೇಷನ್ ಪ್ರೋಸೆಸ್ ಆಗುತ್ತದೆ. ಏರಲ್ಲಿರ್ತಕ್ಕಂಥ ಆಕ್ಸಿಜನ್ ಅದು ಇನ್ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್ ಆರ್ ವಾಟರ್ ವೇಪರ್ನಲ್ಲಿ ಐರನ್ ಜೊತೆ ರಿಯಾಕ್ಟ್ ಮಾಡಿಕೊಂಡು ಐರನ್ ಆಕ್ಸೈಡ್ ಎಂಬ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗುತ್ತದೆ. ಇದನ್ನು ನಾವು ರಸ್ಟ್ ಎಂದು ಕರಿತೇವೆ. ಅದರದ್ದು ಕಲರ್ ರೆಡ್ಡಿಶ್ ಬ್ರೌನ್ ಆಗಿರುತ್ತೆ. ಇಲ್ಲಿ ಐರನ್ ಐರನ್ ಆಕ್ಸೈಡ್ ಆಗುತ್ತೆ. ಇಟ್ ಇಸ್ ಎ ನ್ಯೂ ಸಬ್ಸ್ಟೆನ್ಸ್, ಸೊ ಇಟ್ ಈಸ್ ಎ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಥರ್ಡ್ ಎಕ್ಸಾಂಪಲ್, ಗ್ರೇಪ್ಸ್ ಗೆಟ್ ಫೆರ್ಮೆಂಟೆಡ್. ವೈನ್ ಮೇಕಿಂಗಲ್ಲಿ ಫೆರ್ಮೆಂಟೇಷನ್ ಪ್ರೋಸೆಸ್ ನಡೆಯುತ್ತೆ. ಅಲ್ಲಿ ಗ್ರೇಪ್ ಜ್ಯೂಸ್ ಆಲ್ಕೋಹಾಲ್ ಬಿವರೇಜ್ ಆಗಿ ಬದಲಾಗುತ್ತದೆ. ಈ ಫೆರ್ಮೆಂಟೇಷನ್ನಲ್ಲಿ ಈಸ್ಟ್ಗಳು ಗ್ರೇಪ್ ಜ್ಯೂಸ್ನಲ್ಲಿರ್ತಕ್ಕಂಥ ಶುಗರ್ನ ಎಥೆನಾಲ್ ಅಂದರೆ ಈಥೇಲ್ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಟರ್ನ್ ಮಾಡ್ತವೆ. ಸೊ ಇಟ್ ಈಸ್ ಎ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಫೋರ್ತ್ ಎಕ್ಸಾಂಪಲ್, ಫುಡ್ ಈಸ್ ಕುಕ್ಡ್. ಕುಕಿಂಗ್ ಆಫ್ ಫುಡ್ ಈಸ್ ಎ ಕೆಮಿಕಲ್ ಪ್ರೋಸೆಸ್, ಏಕೆಂದರೆ ಅಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಆಫ್ ಫುಡ್ಡೇ ಚೇಂಜ್ ಆಗುತ್ತೆ. ಆ ಫುಡ್ಡನ್ನು ಹೀಟಿಂಗ್ ಮಾಡಿದಾಗ, ಹೈ ಟೆಂಪ್ರೇಚರಲ್ಲಿ ಹೀಟ್ ಮಾಡಿದಾಗ, ಅದಕ್ಕೆ ಆಯಿಲ್, ಬಟರ್, ಬೇಕಿಂಗ್ ಪೌಡರ್ ಅಂತ ಆಡಿಟಿವ್ಸ್ನ ಆ್ಯಡ್ ಮಾಡಿದಾಗ ಆ ಫುಡ್ಡಲ್ಲಿರ್ತಕ್ಕಂಥ ಕೆಮಿಕಲ್ ಸಬ್ಸ್ಟೆನ್ಸ್ ಎಲ್ಲ ಬ್ರೇಕ್ ಡೌನ್ ಆಗಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಇಟ್ ಈಸ್ ಎ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಫಿಫ್ತ್ ಎಕ್ಸಾಂಪಲ್, ಫುಡ್ ಗೆಟ್ಸ್ ಡೈಜೆಸ್ಟೆಡ್ ಇನ್ ಅವರ್ ಬಾಡಿ. ಡೈಜೆಷನ್ ಇದು ಕೆಮಿಕಲ್ ಚೇಂಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಏಕೆಂದರೆ ನಮ್ಮ ಸ್ಟಮಕ್ ಇಂಟೆಸ್ಟೈನಲ್ಲಿರ್ತಕ್ಕಂಥ ಎನ್ಝೈಮ್ಗಳು ಈ ಫುಡ್ ಐಟಮ್ ಲಾರ್ಜ್ ಮಾಲಿಕ್ಯೂಲ್ಸ್ನ ಬ್ರೇಕ್ ಡೌನ್ ಮಾಡಿ ಸಿಂಪ್ಲರ್ ಮಾಲಿಕ್ಯೂಲಾಗಿ ಮಾಡುತ್ತೆ. ಏಕೆಂದರೆ ನಮ್ಮ ಬಾಡಿ ಅದನ್ನು ಈಸಿಯಾಗಿ ಅಬ್ಸರ್ವ್ ಮಾಡ್ತಕ್ಕಂಥ ಸ್ಟೇಜಿಗೆ ತರುತ್ತೆ. ಹಾಗಾಗಿ ಡೈಜೆಷನ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಈ ಎಲ್ಲ ಎಕ್ಸಾಂಪಲ್ಗಳಲ್ಲಿ ನಾವು ಒಂದು ಗಮನಿಸ್ಬೋದು, ಕೆಮಿಕಲ್ ಚೇಂಜ್ ಅಂದರೆ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗುತ್ತದೆ. ಸೊ ಕೆಲವು ಆ್ಯಕ್ಟಿವಿಟಿಗಳ ಮೂಲಕ ಈ ಕೆಮಿಕಲ್ ಚೇಂಜನ್ನು ಅರ್ಥ ಮಾಡಿಕೊಳ್ಳೋಣ. ಫಸ್ಟ್ ಆ್ಯಕ್ಟಿವಿಟಿ, ಫಸ್ಟ್ ನಾವು ಒಂದು ಮ್ಯಾಗ್ನೀಷಿಯಂ ರಿಬ್ಬನ್ನ ತೆಗೊಂಡು ಬರ್ನರ್ ಸಹಾಯದಿಂದ ಅದನ್ನು ಹೀಟ್ ಮಾಡಬೇಕು. ಆ ಹೀಟ್ ಮಾಡಿದಾಗ ಆ ರಿಬ್ಬನ್ ಬ್ರೈಟ್ ವೈಟ್ ಲೈಟ್ನಿಂದ ಬರ್ನ್ ಆಗುತ್ತೆ. ಇದಕ್ಕೆ ರೀಸನ್ ಏನಂದರೆ ಮ್ಯಾಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಫೌಂಡ್ ಇನ್ ದ ಏರ್. ಏರಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಒಂದು ಪೌಡ್ರಿ ಆ್ಯಶ್ ಉಂಟಾಗುತ್ತೆ. ಅದನ್ನು ನಾವು ಮ್ಯಾಗ್ನೀಷಿಯಂ ಆಕ್ಸೈಡ್ ಎಂದು ಕರಿತೇವೆ. ಇಲ್ಲಿ ಮ್ಯಾಗ್ನೀಷಿಯಂ ಇದ್ದಿದ್ದು ಮ್ಯಾಗ್ನೀಷಿಯಂ ಆಕ್ಸೈಡ್ ಆಯಿತು, ಎಂಟೈರ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಯಿತು. ಸೊ ಇಟ್ ಈಸ್ ಎ ಕೆಮಿಕಲ್ ಚೇಂಜ್. ಎರಡನೇ ಆ್ಯಕ್ಟಿವಿಟಿ, ಈ ಆ್ಯಕ್ಟಿವಿಟೀಲಿ ಲೆಡ್ ನೈಟ್ರೇಟ್ ಸೊಲ್ಯೂಷನ್ PbNO3 ಟ್ವೈಸ್ ಹಾಗೂ ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್, ಈ ಎರಡೂ ಸೊಲ್ಯೂಷನ್ ನಾವು ಮಿಕ್ಸ್ ಮಾಡಿದಾಗ ನಮಗೆ KNO3 ಪೊಟ್ಯಾಷಿಯಂ ನೈಟ್ರೇಟ್ ಜೊತೆಗೆ ಲೆಡ್ ಅಯೋಡೈಡ್ ಎನ್ನುವ ಯೆಲ್ಲೋ ಪ್ರಿಸಿಪಿಟೇಟ್ ಉಂಟಾಗುತ್ತದೆ.
ಈ ಆ್ಯಕ್ಟಿವಿಟಿನ ನಾವು ಗಮನಿಸಬೇಕು. ಇಲ್ಲಿ ಚೇಂಜ್ ಆಫ್ ಸ್ಟೇಟ್ ಆಯಿತು, ಲಿಕ್ವಿಡ್ ಇದ್ದಿದ್ದು ಒಂದು ಸಾಲಿಡ್ ಇನ್ಸಾಲಬಲ್ ಸಾಲಿಡ್ ಫಾರ್ಮೇಷನ್ ಆಗುತ್ತದೆ. ಥರ್ಡ್ ಆ್ಯಕ್ಟಿವಿಟಿ, ಇಲ್ಲಿ ನಾವು ಒಂದು ಕೋನಿಕಲ್ ಪ್ಲಾಸ್ಕ್ ತಗೊಂಡು ಅದರಲ್ಲಿ ಜಿಂಕ್ನ ಹಾಕಿ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಹಾಕಿದಾಗ ನಮಗೆ ಜಿಂಕ್, ಇದು ಒಂದು ಮೆಟಲ್, ಇದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿ ಅದರಲ್ಲಿರ್ತಕ್ಕಂಥ ಹೈಡ್ರೋಜನ್ನ ಡಿಸ್ಪ್ಲೇಸ್ ಮಾಡಿ ಜಿಂಕ್ ಸಲ್ಫೇಟ್ ಉಂಟಾಗುತ್ತದೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಎವಾಲ್ಡ್ ಆಗುತ್ತದೆ. ಈ ಆ್ಯಕ್ಟಿವಿಟೀಲಿ ಇಲ್ಲಿ ಗ್ಯಾಸ್ ಎವಲ್ಯೂಷನ್ ಆಗಿದೆ. ಈ ಮೂರು ಆ್ಯಕ್ಟಿವಿಟಿನ ನಾವು ಗಮನಿಸಿದಾಗ ಈ ಕೆಳಗಿನ ಅಬ್ಸರ್ವೇಷನ್ ನಮಗೆ ಕೆಮಿಕಲ್ ರಿಯಾಕ್ಷನ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಸೂಚಿಸುತ್ತದೆ. ಅದರಲ್ಲಿ ಮೊದಲನೇದು ಚೇಂಜ್ ಇನ್ ಸ್ಟೇಟ್, ಲಿಕ್ವಿಡಿಂದ ಸಾಲಿಡ್ ಆಗೋದು, ಪ್ರಿಸಿಪಿಟೇಷನ್ ಆಗೋದು, ಅಥವಾ ಸಾಲಿಡಿಂದ ಗ್ಯಾಸ್ ಆಗೋದು, ಈ ರೀತಿ ಸ್ಟೇಟಲ್ಲಿ ಸ್ಥಿತಿಯಲ್ಲಿ ಬದಲಾವಣೆ ಆದರೆ ಕೆಮಿಕಲ್ ರಿಯಾಕ್ಷನ್ ಉಂಟಾಗಿದೆ ಅಂದರ್ಥ. ಸೆಕೆಂಡ್ ಒನ್ ಚೇಂಜ್ ಇನ್ ಕಲರ್, ಕಲರ್ ಚೇಂಜ್ ಆದರೂ ಸಹಿತ ಅದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಅರ್ಥ. ಥರ್ಡ್ ಒನ್ ಈಸ್ ಎವಲ್ಯೂಷನ್ ಆಫ್ ಅ ಗ್ಯಾಸ್, ಗ್ಯಾಸ್ ಲಿಬರೇಟ್ ಆದರೂ ಸಹಿತ ಇಟ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್. ದ ಫೋರ್ತ್ ಒನ್ ಈಸ್ ಚೇಂಜ್ ಇನ್ ಟೆಂಪರೇಚರ್, ಇಟ್ ಇಸ್ ಆಲ್ಸೋ ಎ ಕೆಮಿಕಲ್ ರಿಯಾಕ್ಷನ್ ಆಗಿದೆ. ಈ ನಾಲ್ಕು ಅಬ್ಸರ್ವೇಷನ್ಗಳಿಂದ ನಾವು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ತಿಳಿಯಬಹುದು. ಆದ್ಮೇಲೆ ಇದುವರೆಗೂ ನಾವು ಕೆಮಿಕಲ್ ಚೇಂಜ್ ಹಾಗೆಯೇ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಅರ್ಥ ಮಾಡಿಕೊಂಡ್ವಿ. ಇದುವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ.